नमस्कार प्रिय विद्यार्थी तमगेलू कन्ड तरगति मत स्वागत मकड़े कड़े वो तरगत नानुमे वर्णमाले बे सर अक्षर आरसीबिट स्थल तुम्हें अंतल अक्षर आरस पद रचसी अंतरू हंत अरे एरू अंश नानुमे कड़े वो तरगत रिविशन हादसा पुनरावर्तने दिन नानूम पठ्यपुस्तक इतकंह पाठ वो अरे र ग स द अंदर अक्षर कलिका हंत वो मत अक्षर कलिका हंत एरडर बगे एर अक्षर कलिका हंत एर यदपे ज उ म ब न एरू हंत एरू हंत बरतक मुख्य अंशनती दिन निम्हे पुनरावर्तन होती गमनविट आलिस मकड़े गमनविट आलिस मत गमनविट नोड़ नोड़ मकड़े इले अक्षर कलिका पाठ बंदु अंतिदे अक्षर कलिका पाठगळु अंतिदे अल्ली पाठ बंदु अंतिदे र ग स द ईगागले नानु निमगे कळेद ओंदु तरगतियल्ली इवेल्लवुगळन्नु सविस्तारवागि हेळिदेनि नानु ईग रिविजन माड्ता इद्दे पुनरावर्तने अवुगळन्नु मत्तोम्मे मेलुकु हाक्ता इद्दीनि इले नोडि मगळे मक्कळे पाठ बंदु र ग स द अ अंत हौदा ಇದರಲ್ಲಿ ಚಿತ್ರ ತೋರಿಸಿ ಪದ ಹೇಳಿಸಿದ್ದಾರೆ ನಾನು ಈಗಾಗಲೇ ನಿಮಗೆ ಹೇಳಿದಿನಲ್ಲ ಈ ಚಿತ್ರವನ್ನು ತೋರಿಸ್ತಾ ತೋರಿಸ್ತಾ ಪದಗಳನ್ನು ಹೇಳ್ತೀನಿ ನಾನು ಮುಂದಿನ ಹಂತಕ್ಕೆ ಹಾಗೆ ಹೋಗ್ತೀನಿ ಇಲ್ಲಿ ರ ಅಕ್ಷರದಿಂದ ರಸ ಇಲ್ಲಿ ಚಿತ್ರ ನೋಡಿ ರಸದ ಚಿತ್ರವಿದೆ ಮಕ್ಕಳೇ ಮೊದಲನೇ ಚಿತ್ರ ರ ಅಕ್ಷರದ ರಸದ ಚಿತ್ರವಿದೆ ಎರಡನೇದಾಗಿ ಗರಗಸದ ಚಿತ್ರವಿದೆ ಹಾಗೆ ಮೂರನೇದಾಗಿ ಸರದ ಚಿತ್ರವಿದೆ ಸರದ ಚಿತ್ರವಿದೆ ಹಾಗೆ ನಾಲ್ಕನೇದು ದಸರಾದ ಚಿತ್ರವಿದೆ ಹಾಗೆ ಐದನೇ ಚಿತ್ರ ಅರಸ ಅರಸನ ಚಿತ್ರವಿದೆ ಹೌದಲ್ವಾ ಇವುಗಳನ್ನು ಅಕ್ಷರಗಳನ್ನು ನೀವು ಓದುತ್ತಾ ಅವುಗಳನ್ನು ಗುರುತಿಸಬೇಕು ಹಾಗಾದ್ರೆ ಮುಂದಿನ ಹಂತದಲ್ಲಿ ನೋಡಿ ನೋಡಿ ಮಕ್ಕಳೇ ಅಂದ್ರೆ ರ ಗ ಸ ದ ಈ ಮೊದಲನೇ ಹಂತದ ಅಕ್ಷರಗಳನ್ನು ಬಳಸಿ ಪದಗಳನ್ನು ಯಾವ ರೀತಿಯಾಗಿ ರಚನೆ ಮಾಡಲಾಗಿದೆ ಅನ್ನೋದನ್ನು ನೋಡಿ ಅವುಗಳನ್ನು ನಾನು ಓದ್ತಾ ಹೋಗ್ತೀನಿ ನೀವು ಗಮನವಿಟ್ಟು ಆಲಿಸಬೇಕು ಇಲ್ಲಿ ನೋಡಿ ಅರ ದರ ಸರ ಗರ ರಸ ಸದರ ಅದರ ದರಗ ಸರಸ ಅರಸ ದಸರ ಗರಗಸ ಸರಸರ ಗರಗರ ಅರಸರ ಈ ತರನಾಗಿ ರ ಗ ಸ ದ ಈ ಐದು ಅಕ್ಷರಗಳನ್ನು ಬಳಸಿ ರಚಿಸಿರುವಂತಹ ಎರಡು ಮೂರು ಮತ್ತು ನಾಲ್ಕು ಅಕ್ಷರದ ಪದಗಳಾಗಿವೆ ತಿಳಿತಾ ಮಕ್ಕಳೇ ಇವುಗಳ ಬಗ್ಗೆ ನಾನು ವಿವರವಾಗಿ ಹಿಂದಿನ ಒಂದು ತರಗತಿಯಲ್ಲಿ ಹೇಳಿದ್ದೀನಿ ಹೌದಲ್ವಾ ಹಾಗಾದರೆ ನಾನು ಈಗ ಮುಂದಿನ ಹಂತಕ್ಕೆ ಹೋಗ್ತೀನಿ ಮುಂದಿನ ಹಂತದಲ್ಲಿ ನೋಡಿ ನೋಡಿ ಮಕ್ಕಳೇ ಚಿತ್ರ ತೋರಿಸಿ ಪದ ಬರೆಯಿಸಿ ಅಂತಿದೆಯಲ್ಲ ಇಲ್ಲಿ ಚಿತ್ರಗಳೇ ಕೊಟ್ಟಿದ್ದಾರೆ ಮೊದಲನೇ ಚಿತ್ರ ಯಾವುದಪ್ಪ ಅಂದ್ರೆ ಗರಗಸದ ಚಿತ್ರವಿದೆ ಹಾಗೆ ದಸರಾದ ಚಿತ್ರವಿದೆ ರಸದ ಚಿತ್ರವಿದೆ ಮತ್ತೆ ಸರದ ಚಿತ್ರವಿದೆ ಹೌದಲ್ವಾ ಅದೇ ಆ ಹೆಸರನ್ನ ಅಂದ್ರೆ ಗರಗಸ ಅಂದಲಿ ಕೊಟ್ಟಿರುವಂತ ಚೌಕದಲ್ಲಿ ಬರಿಬೇಕಾಗುತ್ತೆ ಈಗಾಗಲೇ ನೀವು ಬರೆದಿದ್ದೀರಾ ಅವುಗಳನ್ನ ಗಮನಿಟ್ಟು ನೀವು ಓದಬೇಕು ಅಕ್ಷರಗಳನ್ನ ಗುರುತಿಸಬೇಕು ಹಾಗೆ ದಸರಾ ರಸ ಹಾಗೆ ಸರ ತಿಳಿತಲ್ವಾ ಯಾವ ಚಿತ್ರ ನೋಡಿ ಹೆಸರನ್ನ ಗುರುತಿಸಬೇಕು ಹಾಗಾದ್ರೆ ಮುಂದಿನ ಒಂದು ಹಂತದಲ್ಲಿ ಏನಿದೆ ಅಂದ್ರೆ ಈಗಾಗಲೇ ನಾನು ಕಳೆದ ಹಿಂದಿನ ಒಂದು ತರಗತಿಯಲ್ಲಿ ಎಲ್ಲಾ ಹಂತದಲ್ಲಿ ಇರತಕ್ಕಂತಹ ಇವುಗಳನ್ನು ಅಂದ್ರೆ ಅಕ್ಷರ ಆರಿಸಿ ಪದ ರಚಿಸಿ ಅನ್ನುವುದನ್ನು ನಾನು ನಿಮಗೆ ಕಳೆದ ಒಂದು ತರಗತಿಯಲ್ಲಿ ರಿವಿಷನ್ ಮಾಡಿದ್ದೇನೆ ಅದೇ ಇದೆ ಇಲ್ಲಿ ಗ ರ ಡ ಸ ಅಂತಿದೆ ಅಂದ್ರೆ ಅಲ್ಲಿ ಯಾವ ಅಕ್ಷರ ಬರುತ್ತೆ ಗ ಅಕ್ಷರ ಬರುತ್ತೆ ಆದಾಗ ಅಲ್ಲಿ ಏನಾಗುತ್ತೆ ಗರಗಸ ಅನ್ನುವಂತಹ ಪದ ಆಗುತ್ತೆ ಸ ಡ್ಯಾಶ್ ಇದೆ ಇಲ್ಲಿ ರ ಅಕ್ಷರ ಬರೆದಾಗ ಸರ ಆಗುತ್ತೆ ಸರ ಆಗುತ್ತೆ ಹಾಗೆ ದ ಡ್ಯಾಶ್ ರ ಅಂತಿದೆ ಇಲ್ಲಿ ಸ ಅಕ್ಷರ ಬರೆದಾಗ ದಸರ ಆಗುತ್ತೆ ಹಾಗೆ ನಾಲ್ಕನೇದಾಗಿ ಡ್ಯಾಶ್ ರ ಸ ಅಂತಿದೆ ಇಲ್ಲಿ ಅ ಅಕ್ಷರ ಬರೆದಾಗ ಅರಸ ಅನ್ನುವಂತಹ ಪದದ ರಚನೆ ಆಗುತ್ತೆ ಈಗಾಗಲೇ ನೀವು ನಿಮಗೆ ಕಳೆದ ಒಂದು ತರಗತಿಯಲ್ಲಿ ಇವುಗಳನ್ನು ಹೇಳಿಕೊಟ್ಟಿದ್ದೇನೆ
ಹಾಗಾದರೆ ಮುಂದೆ ನೋಡಿ ಮಕ್ಕಳೇ, ಮುಂದಿನ ಒಂದು ಹಂತದಲ್ಲಿ ಏನಿದೆ ಅಂದರೆ ಚಿತ್ರ ಪದ ಹೊಂದಿಸಲು ತಿಳಿಸಿ. ಇಲ್ಲಿ ಒಂದು ಕಡೆ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಪದಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಚಿತ್ರಕ್ಕೆ ಸರಿಯಾದ ಪದಗಳನ್ನು ಹೊಂದಿಸಬೇಕಾಗುತ್ತೆ. ಈಗಾಗಲೇ ನೀವು ಹೊಂದಿಸಿರ್ತೀರ. ಇಲ್ಲಿ ನಾನು ಮತ್ತೊಮ್ಮೆ ಈಗ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಈಗಾಗಲೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅರಸನ ಚಿತ್ರವಿದೆ ಅಲ್ವಾ, ಇಲ್ಲಿ ಅರಸನ ಚಿತ್ರವಿದೆ, ಅದಕ್ಕಾಗಿ ಅರಸಕ್ಕೆ ಇಲ್ಲಿ ಹೊಂದಿಸಿದ್ದಾರೆ. ಇಲ್ಲಿ ಎರಡನೇ ಚಿತ್ರ ಯಾವುದಪ್ಪ ಅಂದರೆ ಇಲ್ಲಿ ಗರಗಸದ ಚಿತ್ರವಿದೆ. ಆ ಚಿತ್ರ ಯಾವುದು? ಗರಗಸ ಚಿತ್ರವಿದೆ ಅಲ್ಲ, ಅದಕ್ಕೆ ಗರಗಸಕ್ಕೆ ಏನು ಮಾಡಬೇಕು? ಮ್ಯಾಚ್ ಮಾಡಬೇಕಾಗುತ್ತೆ. ಹಾಗೆ ಮೂರನೇದಾಗಿ ದಸರಾದ ಚಿತ್ರವಿದೆ, ದಸರಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ, ಅಂದರೆ ಹೊಂದಿಸಬೇಕಾಗುತ್ತೆ. ಹಾಗೆ ಸರದ ಚಿತ್ರವಿದೆ, ಸರಕ್ಕೆ ಹೊಂದಿಸಬೇಕು. ಇದೇ ಥರನಾಗಿ ಇಲ್ಲಿ ಮೊದಲನೇ ಹಂತದಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಅಂಶಗಳು ಇವು. ಹಾಗಾದರೆ ಈಗ ನಾನು ಎರಡನೇ ಹಂತಕ್ಕೆ ಹೋಗ್ತೀನಿ. ಎರಡನೇ ಹಂತ ಯಾವುದಪ್ಪ ಅಂತಂದರೆ ಜ ಉ ಮ ಬ ನ ಹಂತ. ಯಾವ ಹಂತ? ಜ ಉ ಮ ಬ ನ ಹಂತ. ಇದು ಎರಡನೇ ಹಂತವಾಗಿದೆ. ನೋಡಿ ಮಕ್ಕಳೇ, ಪಾಠ ಎರಡು ಜ ಉ ಮ ಬ ನ ಹಂತ, ಇದು ಎರಡನೇ ಹಂತವಾಗಿದೆ. ಎಷ್ಟನೇ ಹಂತ ಮಕ್ಕಳೇ? ಎರಡನೇ ಹಂತವಾಗಿದೆ. ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಹಂತದಲ್ಲಿ ಏನಂದರೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂದಿದ್ದಾರೆ. ಇಲ್ಲಿ ನೋಡಿ, ಈಗಾಗಲೇ ಚಿತ್ರಗಳನ್ನು ನೀವು ನೋಡಿರ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಚಿತ್ರ ಯಾವುದು ಅಂದರೆ ಜನ, ಭಾಳಷ್ಟು ಜನರಿದ್ದಾರೆ ಅಲ್ವಾ, ಅದಕ್ಕೆ ಜ ಅಕ್ಷರದಿಂದ ಜನ ಚಿತ್ರ. ಹಾಗೆ ಇದು ಯಾವ ಚಿತ್ರ ಅಂದರೆ ಹಾವು. ಹಾವಿಗೆ ಇನ್ನೊಂದು ಅರ್ಥ ಊರಾಗ ಅಂತಲೂ ಕರಿತೀವಿ. ಇಲ್ಲಿ ಉ ಅಕ್ಷರದಿಂದ ಊರಾಗ, ಊರಗದ ಚಿತ್ರವಿದೆ. ಹಾಗೆ ಮುಂದಿನ ಚಿತ್ರವನ್ನು ನೋಡಿ. ಮುಂದಿನ ಚಿತ್ರ ಅಂದರೆ ಯಾವುದು? ಮೂರನೇ ಚಿತ್ರ, ಮರದ ಚಿತ್ರವಿದೆ ಹೌದಲ್ವಾ. ಅಂದರೆ ಮ ಅಕ್ಷರದಿಂದ, ಮ ಅಕ್ಷರದಿಂದ ಮರ. ಹಾಗೆ ಮುಂದಿನ ಚಿತ್ರ, ಇಲ್ಲಿ ವನ ಅಥವಾ ಬನದ ಚಿತ್ರ. ವನ ಅಂದರೂ ಒಂದೇ, ಬನ ಅಂದರೂ ಒಂದೇ, ಹಾಗೆ ಕಾಡು ಅಂದರೂ ಸಹ ಎಲ್ಲ ಸೇಮ್ ಅರ್ಥನೇ ಬರುತ್ತೆ. ಕಾಡು ಅಂದರೂ ಕಾಡು, ವನ ಬನ ಎರಡು ಮೂರು ಸಹ ಒಂದೇ ಅರ್ಥವನ್ನು ಕೊಡುತ್ತವೆ. ಬ ಅಕ್ಷರದಿಂದ ಬನ, ಬನದ ಚಿತ್ರವಿದೆ. ಹಾಗೆ ಮುಂದಿನ ಚಿತ್ರ ಯಾವುದು? ಐದನೇ ಚಿತ್ರ, ನಗರದ ಚಿತ್ರವಿದೆ. ಅಂದರೆ ನ ಅಕ್ಷರದಿಂದ, ನ ಅಕ್ಷರದಿಂದ ನಗರ, ಇದು ನಗರದ ಚಿತ್ರವಿದೆ ಹೌದಲ್ವಾ. ಹಾಗಾದರೆ ಇಲ್ಲಿ ನೋಡಿ ಮಕ್ಕಳೇ, ರ ಗ ಸ ದ ಅ ಮೊದಲನೇ ಹಂತದ ಅಕ್ಷರಗಳು ಮತ್ತು ಜ ಉ ಮ ಬ ನ ಎರಡನೇ ಹಂತದ ಅಕ್ಷರಗಳನ್ನು ಬಳಸಿ ರಚಿಸಿರ್ತಕ್ಕಂತಹ ಇಲ್ಲಿ ಎರಡು ಮತ್ತು ಮೂರು ಅಕ್ಷರದ ಪದಗಳಿವೆ. ಅವುಗಳನ್ನು ನಾನು ಹೋಗ್ತಾ ಹೋಗ್ತೀನಿ, ನೋಡಬೇಕು ನೀವು, ಗಮನವಿಟ್ಟು ನೋಡಬೇಕು. ಜನ, ಉಮಾ, ಬನ, ನಗ, ಮನ, ಜಮ, ಮಜ, ದನ, ಬರ, ನರ, ಜಗ, ಮಗ, ಸಮ, ಸಜ, ರಜ, ಉರಗ, ನಗರ, ಅಮರ, ಉದರ, ಸರಸ. ಈ ಥರನಾಗಿ ಎರಡು ಮತ್ತು ಮೂರು ಅಕ್ಷರದ ಪದಗಳಿವೆ. ಅದೇ ಥರನಾಗಿ ಇಲ್ಲಿ ಕೆಲವು ನಾಲ್ಕು ಅಕ್ಷರದ ಪದಗಳು ಸಹ ಇವೆ, ಹಾಗೆ ಆರು ಅಕ್ಷರದ ಪದಗಳು ಸಹ ಇವೆ. ನೋಡಿ, ನಮನ, ಮದಗಜ, ಇದು ನಾಲ್ಕು ಅಕ್ಷರ ಪದವಾಗಿದೆ. ಮದರಸ, ನಗರದ ಜನ, ಇದು ಆರು ಅಕ್ಷರ ಅಂದರೆ ನಗರದ ಜನ. ಇಲ್ಲಿ ಮನ, ಜನರ, ಬನದ ಮರ. ಈ ಥರನಾಗಿ ಇಲ್ಲಿ ಒಂದನೇ ಹಂತದ ಅಕ್ಷರಗಳು ಮತ್ತು ಎರಡನೇ ಹಂತದ ಅಕ್ಷರಗಳನ್ನು ಬಳಸಿ ರಚಿಸ್ತಕ್ಕಂಥ ಅಕ್ಷರಗಳಾಗಿವೆ, ತಿಳಿತಲ್ವಾ. ಹಾಗಾದರೆ ಮುಂದಿನ ಹಂತದಲ್ಲಿ ನೋಡಿ, ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಬಿಟ್ಟಿರುವ ಪದ ಪೂರ್ಣಗೊಳಿಸಿ. ಈಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ ಹೌದಲ್ವ ಇವುಗಳ ಬಗ್ಗೆ. ಈಗ ಒಂದು ಸರಿ ನೋಡಿ, ನ ಡ್ಯಾಶ್ ನ, ನ ಡ್ಯಾಶ್ ನ ಅಂತಿದೆ. ಇಲ್ಲಿ ನಮ್ಮ ನಮ್ಮ ಅಕ್ಷರ ಸರಿಯಾದ ಅಕ್ಷರ ಆಗುತ್ತೆ ಇಲ್ಲಿ. ಹಾಗೆ ಎರಡನೇದಾಗಿ ಗ ಡ್ಯಾಶ್ ಇದೆ. ಇಲ್ಲಿ ಜ ಅಕ್ಷರ ಬರೆದಾಗ ಗಜ ಆಗುತ್ತೆ.
ಮೂರನೇದಾಗಿ ಉ ಡ್ಯಾಶ್ ಗ ಅಂತಿದೆ, ಇಲ್ಲಿ ರ ಅಕ್ಷರ ಬರೆದಾಗ ಉರಗ ಅನ್ನುವಂಥ ಪದ ಆಗುತ್ತೆ. ಹಾಗೆ ನಾಲ್ಕನೇದಾಗಿ ಡ್ಯಾಶ್ ರ ಅಂತಿದೆ, ಇಲ್ಲಿ ನ ಅಕ್ಷರ ಬರೆದಾಗ ನರ ಆಗುತ್ತೆ. ಒಂದು ವೇಳೆ ಬ ಅಕ್ಷರ ಬರೆದಾಗ ಕೂಡ ಅಲ್ಲಿ ಬರ ಅನ್ನುವಂಥ ಪದ ಆಗುತ್ತೆ. ಹಾಗೆ ಇಲ್ಲಿ ಐದನೇದಾಗಿ ಡ್ಯಾಶ್ ಗ ಅಂತಿದೆ, ಇಲ್ಲಿ ಮ ಅಕ್ಷರ ಬರೆದಾಗ ಮಗ ಅನ್ನುವಂಥ ಪದ ಆಗುತ್ತೆ. ಹಾಗೆ ಆರನೇದಾಗಿ ಗ ಡ್ಯಾಶ್ ನ ಅಂತಿದೆ, ಇಲ್ಲಿ ಮತ್ತೊಂದು ಗ ಬರೆದಾಗ ಗಗನ ಅನ್ನುವಂಥ ಪದ ಆಗುತ್ತೆ. ಹಾಗೆ ಏಳನೇದಾಗಿ ಡ್ಯಾಶ್ ಮ ನ ಅಂತಿದೆ, ಇಲ್ಲಿ ನ ಅಕ್ಷರ ಬರೆದಾಗ ನಮನ ಅನ್ನುವಂಥ ಒಂದು ಪದದ ರಚನೆ ಆಗುತ್ತೆ. ಹಾಗಾದರೆ ನಾನು ಈಗ ಮುಂದಿನ ಹಂತಕ್ಕೆ ಹೋಗ್ತೀನಿ. ಮುಂದಿನ ಒಂದು ಹಂತದಲ್ಲಿ ಏನಿದೆ ಅಂದರೆ, ಚಿತ್ರ ನೋಡಿ ಪದ ಹೊಂದಿಸಲು ತಿಳಿಸಿ ಅನ್ನುವಂಥದ್ದು. ಇಲ್ಲಿ ಒಂದು ಕಡೆ ಚಿತ್ರವಿದೆ, ಒಂದು ಕಡೆ ಪದಗಳಿವೆ, ಅವುಗಳ ಸರಿಯಾದ ಚಿತ್ರಕ್ಕೆ ಸರಿಯಾದ ಪದಕ್ಕೆ ಹೊಂದಿಸಬೇಕು. ಇಲ್ಲಿ ಮೊದಲನೇ ಚಿತ್ರ ಯಾವುದಪ್ಪ ಅಂದರೆ, ಇಲ್ಲಿ ಗರಗಸದ ಚಿತ್ರವಿದೆ, ಹೌದಲ್ವಾ? ಇಲ್ಲಿ ಗರಗಸ ಎಲ್ಲಿದೆ? ಇಲ್ಲಿ ಇಲ್ಲಿದೆ ನೋಡಿ, ಈ ಗರಗಸ ಇಲ್ಲಿ ನೀವು ಹೊಂದಿಸಬೇಕು. ಹಾಗೆ ಎರಡನೇ ಚಿತ್ರ ಮರದ ಚಿತ್ರವಿದೆ, ಮರಕ್ಕೆ ಹೋಗಿ ಹೊಂದಿಸಬೇಕು. ಹಾಗೆ ಮೂರನೇ ಚಿತ್ರ ಊರಾಗ, ಊರಾಗ ಅಂದರೆ ಹಾವು ಸರ್ಪ ಇದು ಚಿತ್ರವಿದೆಯಲ್ಲ, ಇದಕ್ಕೆ ಊರಾಗಕ್ಕೆ ಹೋಗಿ ಹೊಂದಿಸಬೇಕು. ಹಾಗೆ ಕೊನೆಯ ಚಿತ್ರ ನಗರ, ನಗರದ ಚಿತ್ರವಿದೆ, ಅದಕ್ಕಾಗಿ ನಗರಕ್ಕೆ ಹೋಗಿ ನೀವು ಹೊಂದಿಸಬೇಕು. ತಿಳಿತಲ್ವಾ? ಹಾಗಾದರೆ ಮುಂದಿನ ಒಂದು ಹಂತಕ್ಕೆ ಹೋಗ್ತೀನಿ. ಇಲ್ಲಿ ನೋಡಿ, ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಪದ ರಚಿಸಿ ಚೌಕದಲ್ಲಿ ಬರೆಯಲು ತಿಳಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳಂದರೆ ರ, ಅ, ಮ, ಸ, ದ, ಜ, ಗ ಈ ಥರ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅವೇ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸಬೇಕು. ಅವು ಎಲ್ಲಿ ಬರಿಬೇಕಂದರೆ ಕೊಟ್ಟಿರ್ತಕ್ಕಂತಹ ಚೌಕದಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಮ ಅಕ್ಷರ ಮತ್ತು ರ ಅಕ್ಷರ ತೆಗೆದುಕೊಂಡಿದ್ದೀನಿ. ಇಲ್ಲಿ ಮರ ಆಗಿತ್ತು. ಹಾಗೆ ಅ, ರ, ಸ, ಅರ, ಸ ಅನ್ನುವಂಥ ಪದ. ಎರಡನೇದಾಗಿ ಇದರಲ್ಲೇ ಇರ್ತಕ್ಕಂತಹ ಅಕ್ಷರಗಳನ್ನೇ ಬಳಸಿ ರಚಿಸಿರುವಂಥ ಪದಗಳು. ಹಾಗೆ ಮೂರನೇದಾಗಿ ದಸರಾ ಅನ್ನುವಂಥ ಪದ. ಹಾಗೆ ನಾಲ್ಕನೇದಾಗಿ ಸರ ಅನ್ನುವಂಥ ಪದ. ಐದನೇದಾಗಿ ಅಮರ ಅನ್ನುವಂಥ ಪದ. ತಿಳಿತಲ್ವಾ ಯಾವ ರೀತಿಯಾಗಿ ಪದಗಳನ್ನು ರಚಿಸಬೇಕನ್ನೋದನ್ನು? ಅಂದರೆ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನೇ ಬಳಸಿ ಅರ್ಥ ಇರ್ತಕ್ಕಂತಹ, ಅದಕ್ಕೆ ಆ ಪದಗಳಿಗೆ ಅರ್ಥ ಇರಬೇಕು, ಅರ್ಥ ಬರಬೇಕು ಅಂತ ಪದಗಳನ್ನು ನೀವು ರಚಿಸಬೇಕಾಗುತ್ತೆ. ಈಗಾಗಲೇ ನೀವು ಬರೆದಿದ್ದೀರ, ಅವುಗಳನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ತಿಳಿತಲ್ವಾ? ಹಾಗಾದರೆ ಮುಂದಿನ ಒಂದು ಹಂತದಲ್ಲಿ ನೋಡಿ ಮಕ್ಕಳೇ, ಚಿತ್ರ ತೋರಿಸಿ ಪದ ಬರೆಯಿಸಿ ಅಂದಿದ್ದಾರೆ. ಮೊದಲನೇ ಚಿತ್ರ ಯಾವುದಿದೆ ಅಂದರೆ ಜನರ ಚಿತ್ರವಿದೆ, ಹೌದಲ್ವಾ? ಅದಕ್ಕಾಗಿ ಜನ ಅಂತ ಬರೀಬೇಕಾಗುತ್ತೆ. ಹಾಗೆ ಎರಡನೇ ಚಿತ್ರ ವನದ ಚಿತ್ರವಿದೆ, ಹೌದಲ್ವಾ? ವನ ಅಥವಾ ಬನ ಅಂತ ಬರೀಬೇಕು. ಇಲ್ಲಿ ಮೂರನೇ ಚಿತ್ರ ಉರಗದ ಚಿತ್ರವಿದೆ. ಹಾಗೆ ನಾಲ್ಕನೇ ಚಿತ್ರ ನಗರದ ಚಿತ್ರವಿದೆ. ಅದು ಯಾವ ಚಿತ್ರವಿದೆ ಅದೇ ಹೆಸರನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಇವುಗಳನ್ನು ನೀವು ಅಭ್ಯಾಸ ಮಾಡಬೇಕು. ನಾ ಏನೇನು ಪುನರಾವರ್ತನೆ ಮಾಡ್ತಾ ಇದ್ದೀನಲ್ಲ, ಅವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು. ಹಾಗೆ ನೀವು ನಾನು ಮಾಡಿಸಿರುವಂತಹ ಪುನರಾವರ್ತನೆ ಅಭ್ಯಾಸವನ್ನು ನೀವು ಸರಿಯಾಗಿ ನೋಟ್ ಪುಸ್ತಕದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸರಿನಾ? ಹಾಗಾದರೆ ಧನ್ಯವಾದಗಳು.